ಮಾಜೇಶ್ವರ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸಂಪೂರ್ಣ ಹವಾ ನಿಯಂತ್ರಣದಿಂದ ಕೂಡಿದ ಮೂರು ಅಂತಸ್ತಿನ ಅತ್ಯಂತ ಬೃಹತ್ ಗ್ರ್ಯಾಂಡ್ ಆಡಿಟೋರಿಯಂ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿರುವ ಹೊಸಂಗಡಿ ಜಂಕ್ಷನ್ ಬಳಿ ಭಾನುವಾರದಂದು ಬೆಳಗ್ಗೆ ಲೋಕಾರ್ಪಣೆಗೊಂಡಿತು. ಹೊಸಂಗಡಿಯ ಉದ್ಯಮಿ ಸಮಾಜ ಸೇವಕ ಧಾರ್ಮಿಕ ಮುಂದಾಳು ದಿವಂಗತ ಹಾಜಿ ವಿಕೆ ಮೊಯ್ದಿನ್ ಕುನಿಯವರ ಪುತ್ರ ವಿಎಂ ಫಾರೂಕ್ ಹಾಗೂ ಅಳಿಯ ಮೊಹಮ್ಮದ್ ಅಶ್ರಫ್ ಪೆರ್ಲಾ ಇವರ ಪಾಲುದಾರಿಕೆಯಲ್ಲಿ ಈ ಆಡಿಟೋರಿಯಂನ ಲೋಕಾರ್ಪಣೆಗೊಂಡಿದೆ. ಸುಮಾರು 50,000 ಚದರ ಅಳತೆ ವಿಸ್ತೀರ್ಣದ ಈ ಆಡಿಟೋರಿಯಂನಲ್ಲಿ 250ಕ್ಕೂ ಅಧಿಕ ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಏಕಕಾಲದಲ್ಲಿ 1,000 ಮಂದಿ ಭೋಜನ ಮಾಡಬಹುದಾದಷ್ಟು ವಿಶಾಲವಾದ ಹಾಲ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ನಮಾಜ್ ಕೊಠಡಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಧುವರರ ಸುಸಜ್ಜಿತ ಡ್ರೆಸ್ಸಿಂಗ್ ರೂಮ್, ಜನರೇಟರ್, ಧ್ವನಿವರ್ಧಕ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಮಂಜೇಶ್ವರ ಸಂಯುಕ್ತ ಜಮಾಹತ್ ಅಧ್ಯಕ್ಷ ಅತಾವುಲ್ಲಾ ತಂಗಲ್ ಉದ್ಯಾವರರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಸ್ತ ಕೇರಳ ಜಮಿಯಾತುಲ್ ಉಲಾಮಾದ ಅಧ್ಯಕ್ಷ ಅಜಯದ್ ಜಿಫ್ರಿ ಮುತ್ತುಕೊಯ್ಯ ತಂಗಲ್ ಆಡಿಟೋರಿಯಂ ಅನ್ನು ಉದ್ಘಾಟಿಸಿ ಆಶೀರ್ವಚನ ಗೈದರು. ಬಳಿಕ ಮಾತನಾಡಿದ ಅವರು, ಇಂದು ಸೌಲಭ್ಯಗಳು ಬೆಳೆದು ಎಲ್ಲ ಸೌಕರ್ಯಗಳನ್ನು ಕೂಡ ಮನುಷ್ಯನು ಉಪಯೋಗಿಸಲು ಆತುರ ಪಡುವಂತಹ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಾನು ಮೊದಲು ಇಂತಹ ಸೌಕರ್ಯಗಳನ್ನು ನಿರಾಕರಿಸುತ್ತಿದ್ದರೂ ಇದೀಗ ಅಂತಹ ಸೌಲಭ್ಯಗಳನ್ನು ಇಷ್ಟಪಡುತ್ತಿದ್ದೇನೆ. ಜನರಿಗೆ ಬೇಕಾದ ರೀತಿಯಲ್ಲಿ ಸೌಕರ್ಯಗಳನ್ನು ಮಾಡಿಕೊಡುವುದು ಶರೀಅತ್ಗೆ ವಿರೋಧವಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಉದ್ಘಾಟನೆಗೊಂಡ ಈ ಆಡಿಟೋರಿಯಂ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದಾಗಿ ಶುಭವನ್ನ ಹಾರೈಸಿದರು. മനുഷ്യനെ സംബന്ധിച്ചിടത്തോളം അവൻ വളർന്ന് വളർന്ന് എല്ലാ സൗകര്യങ്ങളും ഉപയോഗപ്പെടുത്താൻ ശ്രമിക്കണ ഒരു കാലഘട്ടമാണ്. ഒരു മതത്തിൻ്റെ അനുയായികളാകുന്ന നമ്മളെ സംബന്ധിച്ചിടത്തോളം വിശുദ്ധമാകുന്ന ശരീരത്തിൻ്റെ പരിധിയിൽ ഉൾക്കൊള്ളുന്നുകൊണ്ടിട്ട് ശരീരത്തിനോട് എതിരല്ലാത്ത സൗകര്യങ്ങളൊക്കെ നമുക്ക് ഉപയോഗപ്പെടുത്തും. അതാണ് ഇപ്പോ ഈ ഓഡിറ്റോറിയം എന്നൊക്കെ പറഞ്ഞാല് ഞാൻ അധികം ആളുകളെ കുറിച്ച് കല്യാണം കഴിക്കുന്ന ആളാണ്. എന്റെ മക്കളൊക്കെ കല്യാണം തന്നെ വളരെ ലഘുവായ പരിപാടി, കുറച്ച് ആളുകൾ മാത്രമേ വിളിക്കാറ്. നമ്മുടെ പലരും പറയും ഇന്ധനങ്ങളാണ് കല്യാണം വിളിക്കാനും, ഞാൻ ആരും വിളിക്കില്ല. അത് സാധാരണ ഒരു പത്ത് ദിവസത്തെ കല്യാണം. ಅಸಯ್ಯದ್ ಮುಕ್ತರ್ ತಂಗಲ್ ಗಂಡಸರ ನಮಾಜ್ ಕೊಠಡಿಯನ್ನ ಉದ್ಘಾಟಿಸಿದ್ರು. ಅದೇ ರೀತಿ ಅಸಯ್ಯದ್ ಅಬ್ದುಲ್ ರಹಮಾನ್ ಶಹೀರ್ ಆಲ್ ಬುಕರಿ ಮಲ್ಹರ್ ಹೆಂಗಸರ ನಮಾಜ್ ಕೊಠಡಿಯನ್ನ ಉದ್ಘಾಟಿಸಿದ್ರು. ಕಣಿಲ ಶ್ರೀ ಭಗವತಿ ದೇವಸ್ಥಾನದ ಕನ್ನ ಕಲೆಕಾರ್ ಗೋಪಾಲ ದಾಸ್ ಡೈನಿಂಗ್ ಹಾಲ್ ಅನ್ನ ಉದ್ಘಾಟಿಸಿದ್ರು. ಅದೇ ರೀತಿ ಸೇಕ್ರೆಡ್ ಹಾರ್ಟ್ ಆಫ್ ಜೋಸೆಫ್ನ ಪ್ರಧಾನ ಧರ್ಮಗುರು ಫಾದರ್ ಫ್ರಾನ್ಸಿಸ್ ರೋಡ್ರಿಗಸ್ ಕಚೇರಿಯನ್ನು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಅತ್ತವುಲ್ಲಾ ತಂಗಲ್ ಉದ್ಯಾವರರವರು ಮಾತನಾಡಿ, ಕಾಸರಗೋಡು ಹಾಗೂ ಮಂಗಳೂರು ಮಧ್ಯೆಯಲ್ಲಿ ಇಂದು ಲೋಕಾರ್ಪಣೆಗೊಂಡಿರುವ ಗ್ರ್ಯಾಂಡ್ ಆಡಿಟೋರಿಯಂ ದಿವಂಗತ ವಿಕೆ ಮೊಯ್ದಿನ್ ಕುನ್ನಿ ಹಾಜಿಯವರನ್ನು ನೆನಪಿಸುತ್ತದೆ. ಮಂಜೇಶ್ವರದ ಹೊಸಂಗಡಿಯನ್ನು ಹೊಸಂಗಡಿಯಾಗಿ ಮಾರ್ಪಡಿಸಿದ್ದರಲ್ಲಿ ಅವರ ದೊಡ್ಡದಾದ ಪಾತ್ರವಿದೆ. ಮಾತ್ರವಲ್ಲದೆ ಹೊಸಂಗಡಿಯಲ್ಲಿ ಉಮರುಲ್ ಫಾರೂಕ್ ಎಂಬ ಮಸೀದಿಯನ್ನು ನಿರ್ಮಿಸಿ ನಾಡಿನ ಜನತೆಗೆ ಸಮರ್ಪಿಸಿದರು. ಇದೀಗ ಅದೇ ಮಸೀದಿಯನ್ನು ಅವರ ಹಿರಿಯ ಪುತ್ರ ಯಾಬ್ಕೋ ಹಮೀದ್ ಹಾಜಿಯನ್ನು ನಡೆಸುತ್ತಿದ್ದಾರೆ. ಇದೀಗ ಅವರ ಮಕ್ಕಳು ಕಾಸರಗೋಡು ಜಿಲ್ಲೆಯಲ್ಲಿ ಅತಿ ಬೃಹತ್ತಾದ ಆಡಿಟೋರಿಯಂ ಅನ್ನು ನಿರ್ಮಿಸಿ ಸಕಲ ಸೌಕರ್ಯಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಪರಮ ಕಾರುಣಿಕನಾದ ಅಲ್ಲಾವು ಇವರನ್ನು ಅನುಗ್ರಹಿಸಲಿ ಎಂಬುದಾಗಿ ಶುಭವನ್ನು ಹಾರೈಸಿದರು. സംസ്ഥയുടെ പ്രസിഡന്റ് തങ്ങളവരുടെ ഏറ്റവും ആവശ്യമായ ഒരു കാര്യമാണ് ഇവിടെ നടന്നിട്ടുള്ളത്. അതായത് ഒരു കല്യാണ മണ്ഡപം എല്ലാ സൗകര്യങ്ങളോടും കൂടി മംഗലാപുരത്തിനും കാസർഗോഡിനും ഇടയിൽ ഇങ്ങനെയുള്ള ഒരു സംരംഭം ഇതാദ്യമായിട്ടാണ്. ഈ മഹത്തായ സംരംഭം ഇവിടെ തുടങ്ങിയ മഹാനായ മൈനക്കുഞ്ഞി ഹാജിയുടെ മക്കൾക്ക് ഞാൻ ആദ്യമായി അഭിനന്ദനം.
ಬಳಿಕ ಕಾಸರಗೋಡು ಶಾಸಕ ಎನ್ಎ ನೆಲ್ಲಿಕುನ್ನೂರ್ ಅವರು ಮಾತನಾಡಿ, ವ್ಯಾಪಾರದಲ್ಲಿ ವ್ಯಾಪಾರಿಗಳು ಹಣದಿಂದ ಹಣವನ್ನ ಗಳಿಸುತ್ತಾರೆ. ಅಂತಹ ಉದ್ದೇಶಗಳಿಂದಲೇ ಅವರು ಹೂಡಿಕೆಯನ್ನ ಕೂಡ ಮಾಡುತ್ತಾರೆ. ಕೆಲವರಿಗೆ ಹಣವನ್ನ ಮಾತ್ರ ಮಾಡುವ ಉದ್ದೇಶವಿದ್ರೆ ಇನ್ನು ಕೆಲವರಿಗೆ ತನ್ನ ಜೊತೆಯಾಗಿ ತನ್ನ ಸಮಾಜ ಕೂಡ ಬೆಳೆಯಬೇಕು ಎಂಬ ಉದ್ದೇಶವಿರುತ್ತದೆ. ಆ ಪೈಕಿ ಸಮಾಜದ ಏಳಿಗೆಗೆ ಶ್ರಮಿಸುವ ದಿವಂಗತ ವಿಎಂ ಮೊಯ್ದಿನ್ ಕುನ್ನಿ ಹಾಜಿ ಅವರ ಕುಟುಂಬವಾಗಿದೆ. ಇವತ್ತು ಆಡಿಟೋರಿಯಂ ಅನ್ನ ಲೋಕಾರ್ಪಣೆಗೊಳಿಸಿರುವುದು ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. പരിപാടിയുടെ ക്ഷണക്കത്ത് നിങ്ങൾക്ക് എല്ലാവർക്കും ലഭിച്ചിട്ടുണ്ടാകും. എൻ്റെ കയ്യിലും ആ ക്ഷണക്കത്താണുള്ളത്. ഇതിൽ പറയുന്നത് 50,000 സ്ക്വയർ ഫീറ്റാണ് കൺവെൻഷൻ ഹാളിൻ്റെ വിസ്തൃതി. അതുപോലെ തന്നെ ഇവിടെ സൂചിപ്പിച്ചതുപോലെ കാസർഗോഡ് ജില്ലയിലെ ഏറ്റവും വലിയ ഓഡിറ്റോറിയം ആണിത്. മഞ്ചേശ്വരത്തിൻ്റെ മാത്രമല്ല കാസർഗോഡ് ജില്ലയിലെ തന്നെ ഏറ്റവും വലിയ ഓഡിറ്റോറിയം. 250 കാറുകൾക്ക് പാർക്ക് ചെയ്യാനുള്ള സൗകര്യങ്ങളുണ്ട്. അപ്പൊ ഞാൻ ഭയപ്പെടുന്നത് ഈ കാസർഗോഡ് എന്റെ മണ്ഡലത്തിൽ പരിപാടി നടക്കുകയില്ല. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕ ಧಾರ್ಮಿಕ ಮುಖಂಡ ದಿವಂಗತ ಮೊಯ್ದಿನ್ ಕುನ್ನಿ ಹಾಜಿ ಅವರ ಹಿರಿಯ ಪುತ್ರ ಯಾಪ್ಕೋ ಕಂಪನಿ ಮಾಲಕ ಹಾಜಿ ವಿಎಂ ಅಬ್ದುಲ್ ಹಮೀದ್, ಬ್ಲಾಕ್ ಪಂಚಾಯಿತಿ ಅಧ್ಯಕ್ಷ ಎಕೆಎಂ ಅಶ್ರಫ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಜೀಜ್ ಹಾಜಿ, ವಾರ್ಡ್ ಸದಸ್ಯೆ ಶಶಿಕಲಾ, ಹರಿಶ್ಚಂದ್ರ ಮಂಜೇಶ್ವರ, ಕೆಆರ್ ಜಯಾನಂದ, ಬಿವಿ ರಾಜನ್, ಎಂಎನ್ ಅಬೂಬಕರ್ ಹಾಜಿ, ಬಾವಾ ಹಾಜಿ ಕಂಡಂಬರ್, ಎಂಎ ಮೊಹಮ್ಮದ್ ಹಾಜಿ, ಹಜೈನಾರ್ ಕೂಡಲ್, ಅಬ್ದುಲ್ ಅಜೀಜ್ ಮೈಸೂರ್ ಬಾವಾ ಹಾಜಿ, ಹಾಜಿ ವಿಕೆ ಪೊಡಿಯಬ್ಬ, ಕೆಎಂ ಅಬ್ದುಲ್ ರಜಾಕ್ ಮೊದಲಾದವರು ಉಪಸ್ಥಿತರಿದ್ದರು. ಆಡಿಟೋರಿಯಂ ಪಾಲುದಾರರಾದ ವಿಎಂ ಫಾರೂಕ್ ಹಾಗೂ ಮೊಹಮ್ಮದ್ ಅಶ್ರಫ್ ಪೆರ್ಲಾ ಅತಿಥಿಗಳನ್ನು ಬರಮಾಡಿಕೊಂಡರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7, ಮಂಜೇಶ್ವರ.